ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಈಗ ನಿಮ್ಮ ವಿಜ್ಞಾನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ನಿಮಗೆಲ್ಲ ತಿಳಿದಿರುವ ಹಾಗೆ ಅಂಕಗಳು 40, ಸಮಯ 90 ನಿಮಿಷಗಳು. ಮೊದಲಿಗೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ. 1 ಅಂಕದ 4 ಪ್ರಶ್ನೆಗಳು. ತೀವ್ರ ವ್ಯಾಯಾಮದ ಸಮಯದಲ್ಲಿ ಇದರ ಸಂಗ್ರಹದಿಂದ ಕಾಲುಗಳಲ್ಲಿ ಸೆಳೆತ ಕಂಡುಬರುವುದು. ಡ್ಯಾಶ್. 2, ಬ್ರಯೋಫಿಲಂ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ. 3, ಜವದ ಏಕಮಾನ ಡ್ಯಾಶ್ ಪರದೆ ಮೇಲೆ ಪಡೆಯಬಹುದಾದ ಪ್ರತಿಬಿಂಬವನ್ನು ಡ್ಯಾಶ್ ಪ್ರತಿಬಿಂಬ ಎನ್ನುವರು. ಇನ್ನು 2 ಘಟಕದಲ್ಲಿ ಹೊಂದಿಸಿ ಬರೆಯಿರಿ. ಇದಕ್ಕೂ ಕೂಡ 4 ಅಂಕಗಳು. 1 ಕಡೆ ಬೀಜ ರೆಕ್ಕೆಗಳು, ಚರ್ಮದ ಮೂಲಕ ಉಸಿರಾಟ, ತುಂಡಾಗುವಿಕೆ, ಕಿವೀರುಗಳು. ಇನ್ನೊಂದು ಕಡೆ ಮೀನು, ಮೇಪಲ್, ಎರೆಹುಳು, ಸ್ಪೈರೋಗೈರ. ಇವುಗಳನ್ನು ಕೂಲಂಕಷವಾಗಿ ನೋಡಿ ನೀವು ಪರಸ್ಪರ ಸರಿಯಾದುದನ್ನು ನೋಡಿ ಹೊಂದಿಸಿ ಬರೆಯಬೇಕು. ನಮ್ಮ ಎಜು ಆಲ್ರೌಂಡರ್ ಚಾನೆಲ್ನಲ್ಲಿ ಈಗಾಗಲೇ ಕನ್ನಡ, ಇಂಗ್ಲಿಷ್ ಹಾಗೂ ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿದ್ದು, ಅವುಗಳನ್ನು ಕೂಡ ನೀವು ನೋಡಿರಿ. ಮುಂದೆ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಮಾಡುತ್ತಿದ್ದು, ಅದನ್ನು ಕೂಡ ನೋಡಿ ಅದರ ಪ್ರಯೋಜನವನ್ನು ಪಡೆಯಿರಿ. ಈಗ ಮುಂದಿನ ಘಟಕಕ್ಕೆ ಹೋಗೋಣ. ದ್ವಿತೀಯ ನಿಮ್ಮ 2 ಸೆಮಿಸ್ಟರ್ ಅನ್ನು ಸರಿಯಾಗಿ ಓದಿಕೊಳ್ಳಿರಿ. ಈಗ ಮುಂದಿನ ಘಟಕವನ್ನು ನೋಡೋಣ. 1 ವಾಕ್ಯದಲ್ಲಿ ಬರೆಯಿರಿ. ಇದು ಕೂಡ 1 ಅಂಕದ 4 ಪ್ರಶ್ನೆಗಳು. 1, ಯಾವ ವಿಧದ ದರ್ಪಣವು ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ? 2, ಪತ್ರರಂಧ್ರಗಳು ಎಂದರೇನು? 3, ತ್ಯಾಜ್ಯ ನೀರು ಎಂದರೇನು? 4, ಪರಾಗಸ್ಪರ್ಶ ಎಂದರೇನು? ಇನ್ನು ಮುಂದಿನ ಘಟಕದಲ್ಲಿ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1, ನಿಮ್ನ ಮಸೂರ ಹಾಗೂ ಪೀನ ಮಸೂರದ ಮುಖ್ಯ ಉಪಯೋಗಗಳನ್ನು ಬರೆಯಿರಿ. ಇಲ್ಲಿ ಟು ದ ಪಾಯಿಂಟ್ ಬರೆಯಬೇಕು. ಹೆಚ್ಚಿನ ವಿವರದ ಉತ್ತರಗಳನ್ನು ನಿರೀಕ್ಷೆ ಮಾಡುವುದಿಲ್ಲ. 2, ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟಗಳ ನಡುವಣ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿರಿ. ಇಲ್ಲಿಯೂ ಕೂಡ ಮುಖ್ಯ ವ್ಯತ್ಯಾಸಗಳನ್ನು ಬರೆದರೆ ಸಾಕು. ಈ 2-3 ವಾಕ್ಯಗಳಲ್ಲಿ ಮುಖ್ಯವಾದ ಅಂಶಗಳನ್ನು ಬರೆದರೆ ಸಾಕಾಗುವುದು. 2 ಅಂಕದ ಪ್ರಶ್ನೆಗಳು, ಸುಮಾರು 10 ಪ್ರಶ್ನೆಗಳು ಇರುತ್ತವೆ. ಅದು 20 ಅಂಕಗಳಾಗುತ್ತದೆ ಒಟ್ಟಾಗಿ. ಈಗ ಮುಂದಿನ ಘಟಕವನ್ನು, ಮುಂದಿನ ಪ್ರಶ್ನೆಯನ್ನು ನೋಡೋಣ. 3, ರಕ್ತದಲ್ಲಿನ ಅಂಶಗಳು ಯಾವುವು? 4, ನಿರ್ದಿಷ್ಟ ಸ್ಥಳದಲ್ಲಿ ಗಾಳಿಯ ದಿಕ್ಕನ್ನು ಕಂಡುಹಿಡಿಯಲು 2 ವಿಧಾನಗಳನ್ನು ಸೂಚಿಸಿರಿ. 5, ನಿಷೇಚನ ಕ್ರಿಯೆ ಎಂದರೇನು? 6, ಏಕಲಿಂಗಿ ಹೂವು ಮತ್ತು ದ್ವಿಲಿಂಗಿ ಹೂವು ಎಂದರೇನು? 1-2 ವಾಕ್ಯದಲ್ಲಿ
ಬರೆಯಿರಿ. ಏಳು, ಓಜೋನ್ ಪದರದ ಶಿಥಿಲೀಕರಣಕ್ಕೆ ಕಾರಣಗಳೇನು? ಮುಂದಿನ ಪ್ರಶ್ನೆ, ಕೆಸರು ಎಂದರೇನು? ಸಂಕ್ಷಿಪ್ತವಾಗಿ ಬರೆಯಿರಿ ಅಥವಾ ವಿವರಿಸಿರಿ. ಮುಂದಿನ ಪ್ರಶ್ನೆ ಒಂಬತ್ತು, ಅಂತರ್ಜಲ ಮಟ್ಟ ಎಂದರೇನು? ಮುಂದಿನ ಪ್ರಶ್ನೆ, ವಿದ್ಯುತ್ ಮಂಡಲ ಎಂದರೇನು? ಅದರ ಮೂಲ ಘಟಕಗಳು ಯಾವುವು? ಹೀಗೆ ಎರಡು ಅಂಕಗಳ ಹತ್ತು ಪ್ರಶ್ನೆಗಳು. ಇವುಗಳಿಗೆ ಮುಖ್ಯವಾದ ಅಂಶಗಳನ್ನು ಬರೆದರೆ ನಿಮಗೆ ಪೂರ್ಣ ಅಂಕಗಳು ಲಭಿಸುವ ಸಾಧ್ಯತೆ ಇದೆ. ಎಲ್ಲಿ ಡೆಫಿನಿಷನನ್ನು ಕೇಳುತ್ತಾರೆ ಅಲ್ಲಿ ಸರಿಯಾಗಿ ಆದಷ್ಟು ಪುಸ್ತಕದಲ್ಲಿ ಕೊಟ್ಟಿರುವಂತೆ ನೀವು ಬರೆಯಬೇಕಾಗುವುದು. ಈಗ ಮುಂದಿನ ಘಟಕವನ್ನು ನೋಡೋಣ. ಇಲ್ಲಿ ನೋಡಿ, ಇದು ಕೊನೆಯ ಘಟಕ. ಇದರಲ್ಲಿ ಆದಷ್ಟು ವಿವರವಾಗಿ ಉತ್ತರಗಳನ್ನು ನೀವು ಬರೆಯಬೇಕು. ನಾಲ್ಕು ಅಂಕಗಳ ಎರಡು ಪ್ರಶ್ನೆಗಳು. ಒಂದು, ಕಾಡುಗಳ ನಾಶದಿಂದ ಆಗುವ ಪರಿಣಾಮಗಳನ್ನು ವಿವರಿಸಿರಿ ಅಥವಾ ಚರಂಡಿ ನೀರು ಎಂದರೇನು? ಸಂಸ್ಕರಿಸದ ಚರಂಡಿ ನೀರನ್ನು ನದಿ ಮತ್ತು ಸಮುದ್ರಗಳಿಗೆ ಬಿಡುವುದು ಹಾನಿಕರವಾಗಿದೆ, ಹೇಗೆ? ವಿವರಿಸಿರಿ. ಇಲ್ಲಿ ಆದಷ್ಟು ನಿಮಗೆ ಗೊತ್ತಿರುವ ಎಲ್ಲ ಅಂಶಗಳನ್ನು ವಿವರವಾಗಿ ಬರೆಯಬೇಕು. ಇಲ್ಲವಾದರೆ ನಿಮಗೆ ಅಂಕಗಳು ಸಿಗುವುದಿಲ್ಲ. ಆದಷ್ಟು ವಿವರವಾಗಿ ನಿಮ್ಮ ಸಮಯವನ್ನು ನೋಡಿಕೊಂಡು ಬರೆಯುವುದು ಉತ್ತಮ. ಇನ್ನು ಎರಡನೇ ಪ್ರಶ್ನೆ, ಹೃದಯದ ಚಿತ್ರವನ್ನು ರಚಿಸಿ ಭಾಗಗಳನ್ನು ಗುರುತಿಸಿರಿ ಅಥವಾ ನಾವು ಹೇಗೆ ಶ್ವಾಸಕ್ರಿಯೆ ನಡೆಸುತ್ತೇವೆ, ಚಿತ್ರದೊಂದಿಗೆ ವಿವರಿಸಿರಿ. ಇಲ್ಲಿ ನೀವು ಆದಷ್ಟು ಅಂದವಾಗಿ ಚಿತ್ರವನ್ನು ಬರೆದು ಭಾಗಗಳನ್ನು ನೀಟಾಗಿ ಗುರುತಿಸಿ ಆದಷ್ಟು ಅದರ ಬಗ್ಗೆಗೆ ನಿಮಗೆ ಗೊತ್ತಿರುವ ವಿವರಣೆಯನ್ನು ಬರೆಯಬೇಕು. ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.